प्रभु प्रसाद चानल सहोदर सहोदरिये स्वागत स्वागत सुस्वागत इवत कज्जाय कज्जाय मोदलु अक्की नेनिसबेकागुत्ते नानीग ओंदु पाव अक्की तगोंडु एरडु मूरु सरी तोळेदु बिट्टु नीर हाकि ओंदु दिवस मोदले 24 गंटे टाइम इदन्न नेनिसबेकागुत्ते नेनसिडता इदीनि ನೋಡಿ ನೆಂದ ಮೇಲೆ ಈ ರೀತಿ ಇರುತ್ತೆ ಅಕ್ಕಿ ಇದನ್ನ ಒಂದು ಜಲಡಿಯಲ್ಲಿ ಹಾಕಿ ನೀರನ್ನ ತೆಗೆದು ಬಿಡೋಣ ನೋಡಿ ಹೀಗೆ ಇದನ್ನ ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಆರಿಸಿಬಿಡೋಣ ನೋಡಿ ಹೀಗೆ ಒಂದು 10 ನಿಮಿಷ ಫ್ಯಾನ್ ಹಾಕಿ ಆರಿಸಬೇಕು ಫುಲ್ ಒಣಗಬಾರದು ನೀರ್ ಅಂಶ ಇದರಲ್ಲಿ ಹೊರಟೋಗಬೇಕು ಅಷ್ಟೇ ಈ ರೀತಿ ತೆಳುವಾಗಿ ಬಟ್ಟೆ ಮೇಲೆ ಆರಿಸಿಬಿಡೋಣ ನೋಡಿ ಈ ಕಂಡೀಷನ್ ಅಲ್ಲಿ ಇರಬೇಕು ನೋಡಿ ಹೀಗೆ ಹಿಡ್ಕೊಂಡ್ರೆ ಈ ರೀತಿ ಇರಬೇಕು ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಪೌಡರ್ ಆಗಿದೆ ಇದನ್ನ ಜಲ್ಡಿ ಮಾಡ್ಕೊಂಡ್ಬಿಡೋಣ ನೋಡಿ ಹೀಗೆ ನೋಡಿ ಜಲ್ಡಿ ಆಗಿರೋ ಹಿಟ್ಟು ಈ ರೀತಿ ಇರುತ್ತೆ ಇದನ್ನ ಎಲ್ಲ ಒಂದು ಕಡೆ ಮಾಡಿ ಹೀಗೆ ಅಮ್ಮಕ್ಕೆ ಇಟ್ಬಿಡೋಣ ಈಗ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಸ್ವಲ್ಪ ನೀರು ತೆಗೆದುಕೊಂಡಿದ್ದೀನಿ ಮುಕ್ಕಾಲ್ ಗ್ಲಾಸ್ ಬೆಲ್ಲ ಯಾವ ಗ್ಲಾಸ್ ಅಲ್ಲಿ ನಾವು ಅಕ್ಕಿ ಹಾಕಿರ್ತೀವೋ ಅದೇ ಗ್ಲಾಸ್ ಅಲ್ಲಿ ಮುಕ್ಕಾಲ್ ಗ್ಲಾಸ್ ಬೆಲ್ಲ ಯಾಲಕ್ಕಿ ಪುಡಿ ಈ ಹಿಟ್ಟು ಈಗ ಗ್ಯಾಸ್ ಮೇಲೆ ಒಂದು ಬಟ್ಲಿ ಇಟ್ಬಿಟ್ಟು ಅದರಲ್ಲಿ ಬೆಲ್ಲ ಹಾಕ್ತಾ ಇದೀನಿ ತೆಗೆದಿಟ್ಕೊಂಡಿದ್ವಲ್ಲ ನೀರು ಆ ನೀರು ಸಹ ಇದರಲ್ಲೇ ಸೇರಿಸ್ತಾ ಇದೀನಿ ನೋಡಿ ಈಗ ಇದನ್ನ ಈ ರೀತಿ ಕಲಸ್ತಾ ಇರೋಣ ಬೆಲ್ಲ ಎಲ್ಲ ಕರಗೋಗ್ಲಿ ಬೆಲ್ಲ ಕರಗೋಗಿ ನೋಡಿ ಈ ರೀತಿ ಕುದಿ ಬರುತ್ತೆ ಈ ರೀತಿ ಚೆನ್ನಾಗಿ ಕುದಿಯುವಾಗ ಒಂದು ಬಟ್ಲಲ್ಲಿ ನೀರು ಎತ್ಕೊಂಡು ಅದರಲ್ಲಿ ಈ ಪಾಕ ಒಂಚೂರು ಹಾಕಿ ನೋಡಿದ್ರೆ ನೋಡಿ ಈ ರೀತಿ ಪಾಕ ಬಂದರೆ ಸಾಕು ನೋಡಿ ಈ ರೀತಿ ಒಂಥರ ಹಲ್ವಾ ಥರ ಇದೆಯಲ್ಲ ಈ ರೀತಿ ಬಂದರೆ ಸಾಕು ಉಂಡೆ ಬರಬಾರ್ದು ಉಂಡೆ ಬಂತು ಅಂದರೆ ಕಟಕಲಾಗ್ಬಿಡುತ್ತೆ ಕಜ್ಜಾಯ ಉಂಡೆ ಬರಬಾರ್ದು ಈಗ ಈ ಕಂಡೀಷನಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ಳೋಣ ನೋಡಿ ಹೀಗೆ ಕೆಲವು ಸಮಯ ಜಾಸ್ತಿ ಹಿಟ್ಟು ಹಿಡಿಸುತ್ತೆ ಕೆಲವು ಸಮಯ ನಾವು ಮಾಡಿರೋವಂಥ ಹಿಟ್ಟು ಕರೆಕ್ಟಾಗಿ ಹೋಗುತ್ತೆ ಒಂದು ವೇಳೆ ಹಿಟ್ಟು ನಾವು ಮಾಡಿರೋ ಅಕ್ಕಿ ಹಿಟ್ಟು ಕಡಿಮೆ ಬಿತ್ತು ಅಂದರೆ ಒಂದೆರಡು ಸ್ಪೂನಷ್ಟು ಮನೆಯಲ್ಲಿ ಅಕ್ಕಿ ಹಿಟ್ಟು ಇರುತ್ತಲ್ಲ ಆ ಅಕ್ಕಿ ಹಿಟ್ಟು ಹಾಕೋಬಹುದು ನೋಡಿ ಈ ರೀತಿ ಹಲ್ವಾ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಎಣ್ಣೆ ಸವರಿ ನಾವು ಮೇಲುಗಡೆ ಒಣಗೋಗುತ್ತಲ್ಲ ಅದಕ್ಕೆ ಎಣ್ಣೆ ಸವರಿ ಇಟ್ಕೊಂಡ್ಬಿಡಬಹುದು ಇದೊಂದು 15 ದಿವಸ ಈ ಪಾಕ ಚೆನ್ನಾಗೇ ಇರುತ್ತೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಪಾಕ ಈಗ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಪಾಕ ನೋಡಿ ಹೀಗೆ ಈಗ ಇದನ್ನ ಉಂಡೆ ಮಾಡ್ಕೊಳ್ಳೋಣ ಪಾಕ ಒಂದ್ ದಿವಸ ಮೊದಲು ತೆಗೆದಿಟ್ಕೋಬಹುದು 15 ದಿವಸ ಬಿಟ್ಟು ನಾವು ಪಾಕ ತೆಗೆದಿದ್ದಾದ್ಮೇಲೆ 15 ದಿವಸ ಬಿಟ್ಟು ನಾವು ಮಾಡ್ಕೋಬಹುದು ನಾನು ತಕ್ಷಣ ಮಾಡ್ತಾ ಇದ್ದೀನಿ ಪಾಕ ಹಿಡಿದ ತಕ್ಷಣ ಮಾಡ್ತಾ ಇದ್ದೀನಿ ನೋಡಿ ಉಂಡೆಗಳು ಮಾಡ್ಕೊಳ್ಳೋಣ ಇದು ನೋಡಿ ಹೀಗೆ ಈಗ ಒಂದು ಉಂಡೆ ಎತ್ಕೊಂಡು ಪ್ಲಾಸ್ಟಿಕ್ ಪೇಪರ್ ಮೇಲೆ ಎಳ್ಳು ಹಚ್ಚಿಬಿಟ್ಟು ಎರಡು ಕಡೆನೂ ಕೈಯಲ್ಲಿ ಇದನ್ನು ಪೂರಿಗೆ ನಾವು ಒಸಿತೀವಲ್ಲ ಆ ರೀತಿ ಕೈಯಲ್ಲೇ ಇದು ಶೇಪ್ ಕೊಡೋಣ ನೋಡಿ ಹೀಗೆ ಎಣ್ಣೆ ಕಾದೋಗಿದೆ ಎಣ್ಣೆಯಲ್ಲಿ ಈಗ ಕಜ್ಜಾಯ ಹಾಕ್ತಾ ಇದ್ದೀನಿ ಒಂದೇ ಸರಿ ಎರಡು ಮೂರು ಹಾಕೋ ಹಾಗಿಲ್ಲ ಅಂಟ್ಕೊಂಡ್ಬಿಡುತ್ತೆ ಅದರಿಂದ ಒಂದೊಂದಾಗಿ ಹಾಕಬೇಕು ಫಸ್ಟ್ ಟೈಮ್ ಮಾಡೋರು ಒಂದೊಂದಾಗೆ ಹಾಕ್ಕೊಳ್ಳಿ
ಒಂದು ಮೇಲೆ ಎದ್ದು ಬಂದ ಮೇಲೆ ಬೇಕಾದ್ರೆ ಇನ್ನೊಂದು ಹಾಕೋಬಹುದು ನೋಡಿ ಹೀಗೆ ನಾನು ಒಂದೊಂದಾಗಿ ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ತಿರುಗಿ ಹಾಕೋಣ ಇದು ಬಾದಾಮಿ ಕಲರ್ ರೋಸ್ ಕಲರ್ ಬರೋವರೆಗೂ ಇದನ್ನು ಕರ್ಕೊಳ್ಳೋಣ ತುಂಬ ಹುಷಾರಾಗಿ ಕರಿಬೇಕು ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ ಹೀಗೆ ತೆಗೆದುಬಿಟ್ಟು ಒಂದು ಸೌಟ್ ಮೇಲೆ ಈ ರೀತಿ ಪ್ರೆಸ್ ಮಾಡಿದ್ರೆ ಇರೋ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ ನೋಡಿ ಹೀಗೆ ನಾನು ನಿಮಗೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಉಂಡೆ ತಗೊಂಡು ಎಳ್ಳು ಹಚ್ಕೊಂಡು ತಟ್ಕೊಳ್ಳೋದು ನೋಡಿ ಹೀಗೆ ಇದು ಸಹ ಈಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮೀಡಿಯಮ್ಗೂ ಸ್ಲೋಗೂ ಮಧ್ಯದಲ್ಲಿ ಇಟ್ಕೊಂಡು ಇದು ಮಾಡಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ತುಂಬ ಫಾಸ್ಟ್ ಇಟ್ಕೊಂಡು ಮಾಡಿದ್ರೆ ಮೇಲೆ ಕಪ್ಪಾಗಿಬಿಡುತ್ತೆ ಒಳಗಡೆ ಬೇಯಲ್ಲ ಆದ್ದರಿಂದ ಮೀಡಿಯಮ್ಮಿಂದ ಸ್ಲೋ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಕರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಈ ರೀತಿ ಇರೋ ಹಿಟ್ಟು ಹೀಗೆ ನಾವು ಮಾಡ್ಕೊಳ್ಳೋಣ ನೋಡಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಣ್ಣೆ ಎಲ್ಲ ಬಂದುಬಿಡುತ್ತೆ ನೋಡಿ ಕಜ್ಜಾಯ ರೆಡಿ ಆಗಿಬಿಟ್ಟಿದೆ ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ದೀಪಾವಳಿ ಸ್ವೀಟು ಕಜ್ಜಾಯ ರೆಡಿ